ಯಶವಂತರಾಯಗೌಡ ಪಾಟೀಲ್ರಿಗೆ ನಮ್ಮ ನಮನಗಳು. ಸರ್, ನೀವು ಕುಳಿತಿರುವ ಭಂಗಿಯಿಂದ ಹಿಡಿದು, ನೀವು ನಡೆದುಕೊಂಡಂಥ ರೀತಿಯಿಂದ ಹಿಡಿದು, ನೀವು ಪ್ರಸ್ತಾಪಿಸಿದಂಥ ವಿಚಾರದಿಂದ ಹಿಡಿದು, ನಿಮ್ಮ ಮಾತು, ನಡೆ, ನಡತೆ ಎಲ್ಲವೂ ಕೂಡ ಭಾಳ 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 ಗೌರವವನ್ನು ನಮಗೆ 100 ಪಟ್ಟು ಜಾಸ್ತಿ ಮಾಡಿಸಿದೆ. ಈಗೊಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಸ್ವತಃ ಯಶವಂತರಾಯಗೌಡ ಪಾಟೀಲ್ರು ನಮ್ಮ ಜೊತೆಗೆ ಫೋನ್ಗೆ ಸಿಕ್ಕಿದ್ದಾರೆ. ವಾವ್, ಐ ಥಿಂಕ್ ವಿ ಆರ್ ಲಕ್ಕಿ ಟುಡೇ. ಅವರನ್ನು ಮಾತಾಡಿಸೋದೆ ಸೌಭಾಗ್ಯ ಅಂತ ಹೇಳ್ಕೊಳ್ತಿದ್ವಿ. ರಿಯಲಿ ಐ ಆಮ್ ಟೆಲಿಂಗ್ ಯು ಐ ಆಮ್ ಹಾನರ್ಡ್. ಹೌದು, ಸೊ ನಾನು ಅವರಿಗೆ ಹೋಗಿ ಸಿಗಬೇಕಂತ ಇದ್ದೆ, ಬಟ್ ಇಫ್ ಈಸ್ ಹಿಯರ್ ಐ ಥಿಂಕ್ ರಿಯಲಿ ಎ ಮೂವ್ಮೆಂಟ್ ಟು ಪವರ್ ಟಿವಿ. ಧನ್ಯರಾದ್ವಿ ನಾವು, ರಿಯಲಿ ಹೇಳ್ತೀನಿ. ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ವಿ ಆರ್ ಲಕ್ಕಿ. ಅಷ್ಟು ಲೈನಲ್ಲಿದ್ದಾರೆ, ಮಾತನಾಡ್ಸೋಣ ಸರ್. ಮಾನ್ಯ ಶಾಸಕರೇ, ನಿಮಗೆ 100 ಕೋಟಿ ಪ್ರಣಾಮಗಳು ಮತ್ತು ನಮಸ್ಕಾರ. ಸರ್ ನಮಸ್ತೆ, ನಾನು ರಾಕೇಶ್ ಶೆಟ್ಟಿ, ಪವರ್ ಟಿವಿ MD ಸರ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಿ ಶಾಸಕರೇ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀನಿ ಶಾಸಕರೇ. ಶಾಸಕರೇ, ಆಶೀರ್ವಾದ ತಮ್ಮ ನಮ್ಮ ಕೂಡ. ಕಾರ್ಯಕ್ರಮ ನೋಡ್ತಾ ಇದ್ರಾ, ನೋಡಿದ್ರಾ ಏನಾದರೂ? ಇಲ್ಲ ಸರ್, ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಬಿಜಾಪುರದಿಂದ ಒಂದಿವೆ. ಓಕೆ ಸರ್, ನಾನು ಪವರ್ ಟಿವಿ MD ಮಾತಾಡ್ತಾ ಇದ್ದೀನಿ. ನಾನು ಆ ದಿನ ಒಂದು ರಿಯಾಲಿಟಿ ಚೆಕ್, ಈ ಭ್ರಷ್ಟಾಚಾರದ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆ ಹೊರಟ್ವಿ ನಾವು. ಆ್ಯಕ್ಚುಲಿ ನಿಮ್ಮ ಕ್ಷೇತ್ರಕ್ಕೂ ನಾವು ರಿಯಾಲಿಟಿ ಚೆಕ್ಗೆ ಬಂದಿದ್ವಿ. ನೀವು IBL ನಮ್ಮ ಹುಡುಗರಿಗೆ ಸಿಕ್ಕಿದಾಗ ಹೊರಗಡೆ ನಾನು ಇದ್ದೆ ಕಾರಲ್ಲಿ ಆ್ಯಕ್ಚುಲಿ. ಬಟ್ 224 ಸರ್, ನಿಮ್ಮ ಬಗ್ಗೆ ನಮಗೆಷ್ಟು ಗೌರವ, ನಾವು ಎಷ್ಟು ಪುಣ್ಯಾತ್ಮರಂದರೆ, ನಿಮ್ಮಂತಹ ಒಂದು MLA, ನಿಮ್ಮಂತಹ ಒಂದು ಜನಪ್ರತಿನಿಧಿ, ಐ ಥಿಂಕ್ ಸರ್ ನಮಗೆ ಸೌಭಾಗ್ಯ ಸರ್ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ, ನಿಮ್ಮ ಹತ್ರ ಮಾತಾಡೋದು ಒಂದು ಸೌಭಾಗ್ಯ ಅಂತ ಅನ್ಸ್ಕೊಂಡಿದ್ದೀವಿ ಸರ್. ಇಟ್ ಈಸ್ ವೆರಿ ಲೆಸ್ ಪೀಪಲ್ ನಿಮ್ಮ ಆ ಜನಗರ ಮೇಲೆ ಇರುವ ಕಾಳಜಿ. ನೀವು ಹೇಳ್ತೀರಿ ನಾನೇ ದುಡ್ಡು ಕೊಡ್ತೀನಿ ರೀ, ಒಳ್ಳೆ ಕೆಲಸ ಮಾಡಿ, ನಮ್ಮ ಜನಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ತೀರಿ ಸರ್ ನೀವು. ರಿಯಲಿ ಸರ್, ಹ್ಯಾಟ್ಸ್ ಆಫ್ ಸರ್, ನೀವು ನಮ್ಮ ಟಿವಿಗೆ ಬರಬೇಕು, ನಮ್ಮ ಒಂದು ಹಾನರನ್ನು ನೀವು ರಿಸೀವ್ ಮಾಡಬೇಕು. ಖಂಡಿತವಾಗ್ಲೂ ಪವರ್ ಟಿವಿಗೆ ನೀವು ಬರಲೇಬೇಕು. ಸೊ ವಿ ಆಲ್ವೇಸ್ ಟ್ರೀಟ್ ಯು, ನಮ್ಮ ನಾವು ಹೇಳಿದ್ವಿ ಪವರ್ ಗೋಲ್ಡನ್ MLA ಅಂದರೆ ಅದು ನೀವೇ ಸರ್. ಸೊ ವಿ ಸಲ್ಯೂಟ್ ಯು, ನಿಮ್ಮ ಕಾಲಿಗೆರಗ್ತೀವಿ ನಾವು, ನಿಮ್ಮ ಕಾಲಿಗೆರಗ್ತೀವಿ ನಾವು. ನಿಮ್ಮನ್ನು ನಿಮ್ಮ ಧನ್ಯವಾದಗಳು ನಿಮಗೆ ಮಾತ್ರ ಅಲ್ಲ ಸರ್, ನಿಮ್ಮನ್ನು ಜನಪ್ರತಿನಿಧಿಗಳು ನಿಮ್ಮನ್ನು ಆರಿಸಿ ಕಳಿಸಿದಾರೆ ನೋಡಿ ಆ ಮತದಾರರು, ಅವರಿಗೂ ನಿಮ್ಮ ಈ ಪವರ್ ಟಿವಿಯ ಮೂಲಕ, ನಮ್ಮ ಪವರ್ ಟಿವಿಯ ಮೂಲಕ ಅವರಿಗೂ ಧನ್ಯವಾದ ಹೇಳ್ತೀವಿ ಸರ್. ನಿಜವಾಗಿ ಸರ್, ಅವರು ಆರರ ಸರ್, ಅವರು ಎಲ್ಲ ಇದೆಲ್ಲ ಅವರಿಂದಲ್ಲ ಸರ್, ಅವರ ಆಶೀರ್ವಾದ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೆ ಅವತ್ತಿನ ದಿನ ನೆನಪಿದೆಯಾ ಸರ್? ಏನು ಸರ್? ನಿಮಗೆ ಅವತ್ತಿನ ದಿನ ಏನಾದರೂ ನೆನಪಿದೆಯಾ? ನಿಮ್ಮ ಹತ್ರ ಸ್ವೀಟ್ ಬಾಕ್ಸ್ ತಗೊಂಡು ಒಂದಿಷ್ಟು ಜನ ಹುಡುಗರು ಬರ್ತಾರೆ. ನೆನಪಿದೆಯಾ? ನೀವು ಹೊರಗೆ ಯಾರಂತ ಹೇಳಿರಲಿಲ್ಲ. ಹೌದೌದು, ನಿಮ್ಮ ಮಗನು ಬಂದಿದ್ರು ಸರ್ ಆ ದಿನ, ನೀವು ಇದ್ರಿ. ಎಷ್ಟು ಅಂದ್ರೆ ನೀವು, ನಾವೊಂದು ಬಾಕ್ಸ್ ಕೊಡ್ತೀವಿ, ಸ್ವೀಟ್ ಬಾಕ್ಸ್ ಕೊಡ್ತೀವಿ, ಅದನ್ನು ನೀವು ಚೆಕ್ ಮಾಡ್ತೀರಿ, ಇದ್ರಲ್ಲಿ ಏನಾದ್ರು ಇಟ್ಟಿದ್ರಪ್ಪ ಬೇಡಪ್ಪ ನಾನು ಅಂತವನಲ್ಲ ಅಂತ. ಸರ್, ನಾವು ಒಂದು ರಿಯಾಲಿಟಿ ಚೆಕ್ ನಡೆಸ್ತಾ ಇದ್ದೀವಿ ಸರ್. ಈಗಾಗಲೇ 19 ಜನ ಶಾಸಕರೇ, ನಿಮಗೂ ಗೊತ್ತಿರ್ಬೋದು, ಬೇರೆ ಬೇರೆ ಕಡೆಯೆಲ್ಲ ಸಂಚಲನ ಮೂಡಿಸಿದೆ ಇದು. 19 ಜನ ಈಗಾಗಲೇ ನೇರವಾಗಿ ಶಾಸಕರಾದವರೇ ದುಡ್ಡು ತಗೊಂಡು ಸಿಕ್ಕಾಕೊಂಡಿದ್ದಾರೆ ನಮ್ಮ ರಿಯಾಲಿಟಿ ಚೆಕ್ನಲ್ಲಿ. ಮೊದಲಿಗೆ ಗೊತ್ತಿಲ್ಲದೆ ನಾವು ನಿಮ್ಮನ್ನು ಟೆಸ್ಟ್ ಮಾಡಕ್ಕೆ ಬಂದ್ಬಿಟ್ವಿ, ನೀವು ದಯವಿಟ್ಟು ಕ್ಷಮಿಸ್ಬೇಕು ಅದಕ್ಕೆ, ಪ್ಲೀಸ್. ಇಲ್ಲ ಇಲ್ಲ ಸರ್, ಹಂಗೆ ದಯಮಾಡಿ ಕ್ಷಮಿಸ್ಬಿಡಿ ಅದನ್ನು. ಆದರೆ ಅದರಿಂದ ಅಮೃತಾನೇ ನಮಗೆ ಸಿಕ್ಕಿದೆ, ಅದಂತೂ ಸ್ಪಷ್ಟ. ಏನಂತೀರಿ ಸರ್ ಈ ಭ್ರಷ್ಟಾಚಾರದ ಬಗ್ಗೆ ಏನಂತೀರಿ? ಒಂದು, ಎರಡನೇದು, ನೀವು ಒಂದು ಮಾತು ಹೇಳ್ತೀರಾ, ಐ ಆಮ್ ವೆರಿ ಕ್ಲೀನ್ ಅಪ್ಪ, ನಾನು ಆ ಥರದಲ್ಲೆಲ್ಲ ಇಲ್ಲ, ಬೇಕಾದರೆ ನಾನೇ ದುಡ್ಡು ಕೊಡ್ತೀನಿ, ನೀನು ಆರಾಮಾಗಿ ಕೆಲಸ ಮಾಡು ಅಂತೀರಿ. ಈ ಇದನ್ನು ಹೇಗೆ ಬೆಳೆಸ್ಕೊಂಡ್ರಿ, ಸಂಸ್ಕಾರನ ನೀವು ಹೇಗೆ ಬೆಳೆಸ್ಕೊಂಡ್ರಿ, ಹೇಗೆ ಬೆಳೆದು ಬಂದ್ರಿ, ಒಂದೆರಡು ನಿಮಿಷ ಮಾತಾಡ್ಬೋದಾ? ಹೇಳಿ ಸರ್, ಹೇಳಿ ಸರ್. ಏನು ಸರ್, ಅದನ್ನ ನಾವು ನಮ್ಮ ಸಂಸ್ಕಾರ, ನಮ್ಮ ಫ್ಯಾಮಿಲಿಯಿಂದ ಹೆಂಗೆ ಬಂದಿರ್ತೀವಿ ಅನ್ನೋದ್ರ ಮೇಲೆ ಇರ್ತದೆ. ಆಮೇಲೆ ನಮ್ಮ ಪರಿಸರನೂ ಆ ರೀತಿ ಅದ. ಆಮೇಲೆ ಆ ಕಾನ್ಸ್ಟಿಟ್ಯೂಷನ್ ಎಲ್ಲ ಮೊದಲಿನ ಇತಿಹಾಸ ಸರಿ ಇರಲಿಲ್ಲ. ಸೊ ಅದಕ್ಕೆ ಒಂದು ಡಿಫ್ರೆಂಟ್ ಟೈಪ್ ಪಾಲಿಟಿಕ್ಸ್ ಮಾಡ್ಬಿಟ್ಟು ಬಂದವ್ರು ನಾವೆಲ್ಲ. ಮತ್ತೆ ಭಾಳ ಗ್ರಾಸ್ ರೂಟ್ದಿಂದ ಬಂದಿದ್ದೀವಿ, ಸ್ವಲ್ಪ ಚಲೋ ಫ್ಯಾಮಿಲಿಯಿಂದ ಬಂದಿದ್ದೀವಿ. ನನಗೇನೋ ಒಂಥರ ಕ್ಲೀನ್ ಇರೋದ್ರಿಂದ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಅನೇಕ ಮಠಮಾನ್ಯಗಳು ಆಧ್ಯಾತ್ಮಿಕ ಸ್ವಲ್ಪ ಪರಿಸರದಾಗ ಬೆಳೆದ್ರಿಂದ ಸ್ವಲ್ಪ ನಾ ಇದ್ರೆ ನಾವು 100% ಹರಿಶ್ಚಂದ್ರಗಳು ಅಂತ ಹೇಳಂಗಿಲ್ಲ. ಬಟ್ ವಿ ಉಳಿದೋರ್ಗಿಂತ ವಿ ಆರ್ ಫಾರ್ ಬೆಟರ್ ನಂಗೆ ಕೆಲವು ಮೌಲ್ಯಗಳನ್ನ ಇಟ್ಕೊಂಡು ಬದುಕಿದೀವಿ ಸರ್.
ಗುರುಗಳ ಮಠಮಾನ್ಯಗಳ ಆಶೀರ್ವಾದ ಮತ್ತು ಸಂಸ್ಕಾರ ಬಹಳ ಕಲಿಸಿದೆ ನಿಮಗೆ ಅಂತ ಅನ್ಕೊಳ್ತೀನಿ. ನೂರಕ್ಕೆ ನೂರು ಸರ್. ನಾನೇನಾದ್ರೂ ಈ ಮಟ್ಟಕ್ಕೆ ಇವತ್ತ ಈ ಎಲ್ಲ ನನ್ನ ಹತ್ರ ಓದಿದ್ರೆ ಅದಕ್ಕೆ ಒಬ್ಬ ಕಾರಣನೇ ಈ ಮಠಮಾನ್ಯಗಳ ನನ್ನ ಚಿಡ್ಲಿಂಗ್ ಮಹಾರಾಜರ ನನ್ನೊಂದು ಮಠ ಇದೆ ಅಲ್ಲಿ, ಅದೇ ಎಲ್ಲ ಮಠಾಧೀಶರು ಕರ್ನಾಟಕ ಮಹಾರಾಷ್ಟ್ರ ಆಲ್ಮೋಸ್ಟ್ ಆಲ್ ನಂದು 360 ದಿನದಾಗ 60-70 ದಿವಸ ಮಠಮಾನ್ಯಗಳ ದೇವಸ್ಥಾನದಾಗ ಇರ್ತೀನಿ. ಹೆಚ್ಚು ಬಹಳ ಸ್ಪಿರಿಚುವಲ್ ಇದ್ದೀರಿ ನೀವು ಅಂದ್ರೆ ಅಂದ್ರೆ ಬಹಳ ಸ್ಥಿತಪಜ್ಞರಿದ್ದೀರಿ. ಅದು ಆಧ್ಯಾತ್ಮಿಕ ಕಡೆ ಒಲವು ಇತ್ತು ಸರ್, ತಾನಾಗೆ ಬಂದ್ಬಿಡ್ತದ. ಸರ್ ನೀವು ಬೆಂಗಳೂರು ಕಡೆ ಪ್ರಯಾಣ ಅಂತ ಹೇಳಿದಿರಿ, ದಯವಿಟ್ಟು ಪವರ್ ಟಿವಿ ಆಫೀಸ್ಗೆ ಬರ್ಬೋದ ಸರ್ ನೀವು ಈ ಸಲ? ಸಾಯಂಕಾಲ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್, ಬನ್ನಿ ಸರ್ ಸಾಯಂಕಾಲ ಸಿಗೋಣ, ದಯಮಾಡಿ ಬನ್ನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ ನಮಸ್ಕಾರ, ಥ್ಯಾಂಕ್ ಯು ಶಾಸಕರೇ. ಫ್ರೀಡಮ್ ಆಪಲ್ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.